ಡ್ರಗ್ಸ್ ಹಾಗೂ ಬಿಟ್ಕಾಯಿನ್ ಹಗರಣದಲ್ಲಿ ರಾಜ್ಯದ ಪ್ರಭಾವಿ ರಾಜಕಾರಣಿಗಳಿದ್ದಾರೆ ಎಂಬ ಮಾಹಿತಿ ಇದೆ. ರಾಜ್ಯದ ಜನತೆಗೆ ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಳಿದ್ದಲ್ಲ, ಈ ರಾಜ್ಯದ ಮುಖ್ಯಮಂತ್ರಿಗಳು, ಪ್ರತಿಪಕ್ಷದ ನಾಯಕರು ಅವರ ಹೇಳಿಕೆಯನ್ನ ಯಾರೂ ಕೂಡ ಹಗುರವಾಗಿ ಪರಿಗಣಿಸಲ್ಲ, ನಂಬುತ್ತಾರೆ ಎಲ್ಲರೂ. ರಾಜ್ಯದ ಪ್ರಭಾವಿ ರಾಜಕಾರಣಿಗಳು ಇದ್ದಾರೆ. ಪ್ರಭಾವಿ ರಾಜಕಾರಣಿಗಳು ಎಲ್ಲಾ ಪಕ್ಷದಲ್ಲೂ ಇದ್ದಾರೆ. ಈ ಎಲ್ಲಾ ಪ್ರಭಾವಿ ರಾಜಕಾರಣಿಗಳ ಮೇಲೆ ಈ ಆರೋಪವನ್ನು ನೀವು ಹರಿಸಿದ್ದೀರಿ. ರಾಜ್ಯದ ಜನರ ಮುಂದೆ ಎಲ್ಲಾ ಪಕ್ಷದ ಪ್ರಭಾವಿ ರಾಜಕಾರಣಿಗಳ ಬಗ್ಗೆ ಸಂಶಯದ ದೃಷ್ಟಿಯನ್ನು ನೀವು ನೆಟ್ಟಿಸಿದ್ದೀರಿ. ಬರ್ಡನ್ ಆಫ್ ಪ್ರೂಫ್ ಲೈಸ್ ಆನ್ ಯು. ಇದನ್ನ ಸಾಬೀತುಪಡಿಸುವ ಹೊಣೆಗಾರಿಕೆ ಸಿದ್ದರಾಮಯ್ಯನವರ ಮೇಲೆ ಇದೆ. ಮುಂದುವರೆದು ಅದರಲ್ಲೇ ಹೇಳ್ತಾರೆ, ಇದೇ ಕಾರಣಕ್ಕೆ ತನಿಖಾಧಿಕಾರಿಗಳು ಪ್ರಕರಣ ಮುಚ್ಚಿ ಹಾಕಲು ಯತ್ನಿಸುತ್ತಿದ್ದಾರೆ ಎಂಬ ವರದಿ, ಇನ್ನೊಂದ್ಸರಿ ಒತ್ತಿ ಹೇಳ್ತೀನಿ, ವರದಿ ಕಳವಳಕಾರಿಯಾದುದು. ಎಲ್ಲಾ ಪಕ್ಷದ ಪ್ರಭಾವಿ ರಾಜಕಾರಣಿಗಳ ಮೇಲೆ ಗೂಬೆಯನ್ನ ಕೂರಿಸಿದ್ರಿ, ಅವರ ಮೇಲೆ ಕಪ್ಪನ್ನ ಹಚ್ಚುವಂತಹ ಪ್ರಯತ್ನ ಮಾಡಿದ್ರಿ. ಅಲ್ಲದೆ ತನಿಖಾ ಸಂಸ್ಥೆಯ ಮೇಲೆ ಈ ದೇಶದ ಜನ, ಈ ರಾಜ್ಯದ ಜನ ಸಂಶಯದಿಂದ ನೋಡುವಂತೆ ಮಾಡಿದ್ದೀರಿ. ತನಿಖಾಧಿಕಾರಿಗಳು ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ಯತ್ನಿಸ್ತಾ ಇದ್ದಾರೆ ಅನ್ನೋ ವರದಿ ಬಂದಿದೆ ಅಂತ. ಯಾರು ಕೊಟ್ಟಿದ್ದಾರೆ ವರದಿ? ಯಾವ ಏಜೆನ್ಸಿಯಿಂದ ವರದಿ ಬಂದಿದೆ? ಜಾಯಿಂಟ್ ಕಮಿಟಿಯಿಂದ ಏನಾರ ವರದಿ ಬಂದಿದೆಯಾ? ಅಥವಾ ನ್ಯಾಯಾಧೀಶರಿಂದ ಏನಾರ ವರದಿ ಬಂದಿದೆಯಾ? ಅಥವಾ ಯಾವುದಾದರೂ ಸರ್ಕಾರದ ಸ್ವಾಯತ್ತ ಸಂಸ್ಥೆಯಿಂದ ವರದಿ ಬಂದಿದೆಯಾ? ಸೊ ಹಾಗಾಗಿ ನೀವು ಯಾವ ವರದಿಯನ್ನ ಉಲ್ಲೇಖ ಮಾಡಿದ್ದೀರಿ ಅನ್ನೋದು ಈ ರಾಜ್ಯದ ಜನತೆಗೆ ಹೇಳಬೇಕು. ನಿಮಗೆ ಈಗ ಎಲ್ಲಾ ಪಕ್ಷದ ಪ್ರಭಾವಿ ರಾಜಕಾರಣಿಗಳು ಕಪ್ಪನ್ನ ಹಚ್ಕೊಂಡು ಬಿಟ್ರು. ನಿಮ್ಮ ಪಕ್ಷದವರು ಇದ್ದಾರೆ, ಜೆಡಿಎಸ್ನವರು ಇದ್ದಾರೆ, ಎಲ್ಲಾ ಪ್ರಭಾವಿ ರಾಜಕಾರಣಿಗಳು ಸಿದ್ದರಾಮಯ್ಯನವರು ಹೇಳಿದ ಆರೋಪ ಅದು ನನ್ನ ಮೇಲೆ ಇಲ್ಲ ಅಂತ ಹೇಳಿ ಅವರು ಹೇಳಬೇಕಾಗಿದೆ. ಹಾಗಾಗಿ ಬರ್ಡನ್ ಆಫ್ ಪ್ರೂಫ್ ಮಾಡುವಂಥದ್ದು ನಿಮ್ಮ ಮೇಲೆ ಇರುವಂಥದ್ದು. ನಿಮಗೆ ಬಂದಂತಹ ಮಾಹಿತಿ ಎಲ್ಲಿದು ಅಂತ ಹೇಳಿ ನೀವು ಈ ರಾಜ್ಯದ ಜನತೆಗೆ ಹೇಳಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡ್ತಾ ಇದ್ದಾರೆ.